ನಮಸ್ಕಾರ ವೀಕ್ಷಕರೇ, ಅಮೋಘ್ ಟಿವಿಯ ಸಮಸ್ತ ವೀಕ್ಷಕರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ನಾನಿವತ್ತು ನಿಮಗೆ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಜೊತೆಗೆ ನಮ್ಮ ಜೊತೆ ಒಬ್ಬರು ಅತಿಥಿ ಇರ್ತಾರೆ. ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದರೆ ಏನು, ಅದರಲ್ಲೂ ಬಹುಮುಖ್ಯವಾಗಿ ಯಾಕೆ ತುಮಕೂರಿನ ಜನತೆಗೆ ನಾನು ಇಂಡಸ್ಟ್ರಿಯಲ್ ಕಾರಿಡಾರ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಬಯಸ್ತಾ ಇದ್ದೀವಿ. ಸೊ ಅಮೋಘ್ ಟಿವಿ ಈ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೀಡ್ತಾ ಇದೆ. ಯಾಕಂತ ಅಂದರೆ ಕೇಂದ್ರ ಸರ್ಕಾರ ಬಹಳ ಪ್ರಮುಖವಾಗಿ ನೋಡೋದಾಯಿತು ಅಂದರೆ 6 ಇಂಡಸ್ಟ್ರಿಯಲ್ ಕಾರಿಡಾರ್ಗಳನ್ನು ಮಾಡ್ತಾ ಇದೆ. ಸೊ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದರೆ ಏನು, ತುಮಕೂರಿಗೂ ಇಂಡಸ್ಟ್ರಿಯಲ್ ಕಾರಿಡಾರ್ಗೂ ಏನು ಸಂಬಂಧ, ಅದ್ರ ಜೊತೆಗೆ ಈ 6 ಕಾರಿಡಾರ್ಗಳಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು ನಮಗೆ ಚೆನ್ನೈ ಟು ಬ್ಯಾಂಗ್ಳೂರ್ ಅನ್ನುವಂಥ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್. ಚೆನ್ನೈ ಬ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಕಾರಿಡಾರ್ಗೂ ನಮ್ಮ ತುಮಕೂರಿಗೂ ಏನು ಸಂಬಂಧ? ಇಂಡಸ್ಟ್ರಿಯಲ್ ಕಾರಿಡಾರ್ ಬರೋದ್ರಿಂದ ಜನತೆಗೆ ಅನುಕೂಲ ಆಗುತ್ತಾ ಅಥವಾ ಬೇರೆಯವರಿಗೆ ಅನುಕೂಲ ಆಗುತ್ತಾ? ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಅನುಕೂಲ ಆಗುತ್ತಾ? ಇಂಡಸ್ಟ್ರಿಯಲಿಸ್ಟ್ ಅವ್ರು ಯಾವ ರೀತಿ ನಮ್ಮನ್ನು ನಡೆಸ್ಕೊಳ್ಬಹುದು ಮುಂದಿನ ದಿನಗಳಲ್ಲಿ? ಅಥವಾ ವಾಟ್ ಈಸ್ ಎಕ್ಸಾಕ್ಟ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದರೆ ಏನು? ಈ ಎಲ್ಲ ಪ್ರಶ್ನೆಗಳು ಓಡ್ತಾ ಇರುತ್ತೆ. ಅದರ ಜೊತೆಗೆ ಒಂದಷ್ಟು ಭೂಮಿ ಏನಾದರೂ ನಮಗೆ ಅಕ್ವೈರ್ ಮಾಡ್ಕೊಳ್ತಾರ, ಭೂಮಿ ಅಕ್ವೈರ್ ಮಾಡಿಕೊಂಡ್ರೆ ನಂತರದಲ್ಲಿ ನಮ್ಮ ಗತಿ ಏನು ಅನ್ನೋಂಥ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಸೊ ಈ ಎಲ್ಲ ಗೊಂದಲಗಳನ್ನು ನಿಮ್ಮ ತಲೆಯಿಂದ ಹೊರಗಾಕಿ ಇಂಡಸ್ಟ್ರಿಯಲ್ ಕಾರಿಡಾರ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ, ಸೊ ಇಂಡಸ್ಟ್ರಿಯಲ್ ಕಾರಿಡಾರ್ಗಳು ನಮ್ಮ ದೇಶಕ್ಕೆ ಯಾಕೆ ಅವಶ್ಯಕತೆ ಇದೆ, ಇದರೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಜಾಯಿಂಟ್ ಡೈರೆಕ್ಟರ್ ಆಗಿದ್ದಾರೆ, ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ಗೆ ಜಾಯಿಂಟ್ ಡೈರೆಕ್ಟರ್ ಆಗಿರುವಂಥ ಹರ್ಷ ಬಿ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ಗಳ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾರೆ. ಅದರ ಜೊತೆಗೆ ಚೆನ್ನೈ ಬ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಕಾರಿಡಾರ್ಗೂ ತುಮಕೂರಿಗೂ ಇರುವಂತಹ ಸಂಬಂಧ ಏನು, ಸೊ ತುಮಕೂರಿನಲ್ಲಿ ನಂತರದಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಗಳನ್ನು ನಾವು ಕಾಣಬಹುದು ಅನ್ನೋದರ ಕುರಿತಂತೆ ನಮಗೆ ಮಾಹಿತಿಯನ್ನು ನೀಡ್ತಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಮೊದಲನೇದಾಗಿ ಯಾವುದೇ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದರೆ ನನ್ನ ಒಂದು ನಾಲೆಡ್ಜ್ ಪ್ರಕಾರ ಹೇಳೋದಾಯಿತು ಅಂದರೆ ನಮ್ಮ ದೇಶದ ಆರ್ಥಿಕತೆಗೆ ಬಹಳ ಸಪೋರ್ಟಿವ್ ಆಗಿರುವಂಥ ಇಂಡಸ್ಟ್ರಿಗಳನ್ನು ಬೆಳೆಸುವಂಥ ಉದ್ದೇಶ ಆಗಿರುತ್ತೆ ಮತ್ತು ಸ್ಥಳೀಯವಾಗಿ ಒಂದಷ್ಟು ಕೆಲಸಗಳನ್ನು, ಜಾಬ್ ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡ್ತಾರೆ ಅಂತ. ಸೊ ಈಗ ಕೇಂದ್ರ ಸರ್ಕಾರ ಕೂಡ ಅಂತಹದೇ ಒಂದು ಹೆಜ್ಜೆ ಮುಂದಿಟ್ಟಿರುವಂಥದ್ದು ಇಂಡಸ್ಟ್ರಿಯಲ್ ಕಾರಿಡಾರ್ಗಳ ಮುಖಾಂತರ. ಸೊ ಅವರ ಉದ್ದೇಶಗಳೇನು, ಏನು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದರೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ಬೋದಾ ನಮಗೆ? ಇದು ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಇದು 2011 ಕೇಂದ್ರ ಸರ್ಕಾರ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ಸ್ ಅಂತ ಡಿಕ್ಲೇರ್ ಮಾಡ್ತಾಯಿತ್ತು ಥ್ರೂಔಟ್ ದಿ ಕಂಟ್ರಿ. ಅದರಲ್ಲಿ ಫಾರ್ ಎಕ್ಸಾಂಪಲ್ ತುಮಕೂರು, ಕೋಲಾರ ಇದು ನಮ್ಮ ರಾಜ್ಯದಲ್ಲಿ ಮಾಡಿತ್ತು. ಇದೇ ಥರ ಮಂಗಳೂರಲ್ಲೂ ಮಾಡಿತ್ತು, SEZ ಅಂತ ಎಲ್ಲ ಮಾಡಿತ್ತು. ಅವಾಗ 2011 ಕೇಂದ್ರ ಸರ್ಕಾರ ಇದನ್ನು ಮಾಡಿತ್ತು. ಈಗ ಇತ್ತೀಚಿನ ದಿನಗಳಲ್ಲಿ 2017-18 ನಮ್ಮ ಈಗಿನ ಕೇಂದ್ರ ಸರ್ಕಾರ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅಂತ ಹೇಳಿ ಥ್ರೂಔಟ್ ದಿ ಕಂಟ್ರಿ ಈ ದೇಶದ ಎಲ್ಲ ರಾಜ್ಯಗಳಿಗೆ ಅನ್ವಯವಾಗುವಂತೆ ಒಂದು 6 ಕಾರಿಡಾರ್ನ ಡಿಕ್ಲೇರ್ ಮಾಡ್ತಾರೆ. ಅದನ್ನು ತಗೋಬೇಕು ಅಂತ ಅವರು ಒಂದು ಕಾರ್ಯಕ್ರಮ ಹಾಕ್ಕೊಂಡು ಇದನ್ನು ಮಾಡ್ತಾರೆ. ಅದರಲ್ಲಿ ನಮ್ಮದು ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರು ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತದೆ. ಇನ್ನು ಈಗ ಫಾರ್ ಎಕ್ಸಾಂಪಲ್ ಅಮೃತಸರ್ ಕಲ್ಕಟ್ಟಾ ಇಂಡಸ್ಟ್ರಿಯಲ್ ಕಾರಿಡಾರ್, ವೈಜಾಗ್ ಚೆನ್ನೈ, ಬೆಂಗಳೂರು ಮುಂಬೈ, ಡೆಲ್ಲಿ ಮುಂಬೈ, ಈಸ್ಟ್ ಕೋಸ್ಟ್ ಎಕನಾಮಿಕ್ ಕಾರಿಡಾರ್ ಅಂತೇಳಿ ಒಂದು 6 ಕಾರಿಡಾರ್ಸ್ನ ಡಿಕ್ಲೇರ್ ಮಾಡ್ತಾರೆ. ಅದರಲ್ಲಿ ಒಂದು ನಮ್ಮದು ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್. ಈ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರು ಇದು ಚೆನ್ನೈ ಬೆಂಗಳೂರು ಹೈವೇಗೆ ಹೊಂದಿಕೊಂಡಂತೆ ಮತ್ತು ಇದರಲ್ಲಿ ಕರ್ನಾಟಕ ರಾಜ್ಯ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಈ 3 ರಾಜ್ಯಗಳಿರತಕ್ಕಂಥ ಪ್ರದೇಶಗಳು ಒಳಗೊಂಡಿರ್ತದೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಮತ್ತು ಚಿತ್ರದುರ್ಗ ನ ನೋಡ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಚಿತ್ರದುರ್ಗ ಮತ್ತು ತುಮಕೂರು ಈಗ ಸದ್ಯಕ್ಕೆ ತುಮಕೂರಿಗೆ ನೋಡ್ ಅಂತ ಡಿಕ್ಲೇರ್ ಮಾಡಿ ಅದಕ್ಕೆ ವಸಂತ ನರಸಾಪುರ ಅನ್ನೋ ಒಂದು ಜಾಗದಲ್ಲಿ ಸುಮಾರು 8484 ಎಕರೆ ಜಮೀನನ್ನು KADBಯಿಂದ ಅಕ್ವೈರ್ ಮಾಡಿ ಅಲ್ಲಿ ಒಂದು ಟೌನ್ಶಿಪ್ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ. ಇದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು KADB ಈ 3 ಸಂಸ್ಥೆಗಳು ಸೇರಿ ಇದು ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ. ಓಕೆ, ಸೊ ಈ ಇಂಡಸ್ಟ್ರಿಯಲ್ ಕಾರಿಡಾರ್ ಯೋಜನೆ 3 ಸಂಸ್ಥೆ ಸೇರಿ ಮಾಡುತ್ತೆ ಅಂತ ಹೇಳಿದ್ರಿ. ಸೊ ಉದ್ದೇಶಗಳು ಅಂತ ನಾವು ಮಾತನಾಡ್ತಾ ಹೋಗೋದಾದ್ರೆ ಯಾವೆಲ್ಲ ಪ್ರಮುಖ ಉದ್ದೇಶಗಳನ್ನು ಇಟ್ಕೊಂಡಿದೆ ಅಂತ? ಇದು ಮುಖ್ಯ ಉದ್ದೇಶ ಏನು ಅಂದರೆ ಇಂಡಸ್ಟ್ರಿಯಲೈಸೇಷನ್ ಅಂದರೆ ಕೈಗಾರಿಕೀಕರಣ, ಅಂದರೆ ಕೈಗಾರಿಕರಣ ಆದ್ರಂತೆ ಉತ್ಪಾದನೆ ಎಷ್ಟು ನಾವು ಹೆಚ್ಚು ಮಾಡ್ತೀವಿ ಅದರಿಂದ ನಮಗೆ GDP ಜಾಸ್ತಿ ಆಗುತ್ತೆ. ಆಮೇಲೆ ಏನಾಗುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ಏನಿರುತ್ತೆ ಅದೆಲ್ಲ ಜಾಸ್ತಿ ಆಗ್ತದೆ. ಕೈಗಾರಿಕರಣ ಅವಶ್ಯಕತೆ ಇದೆ, ಡೆವಲಪ್ಮೆಂಟ್, ಆಮೇಲೆ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಬೇಕು. ಈಗ ವರ್ಲ್ಡಲ್ಲಿ ಇಂಡಸ್ಟ್ರಿಯಲ್ ನಾವು ಕಾಂಪಿಟೇಷನ್ ಕೊಡಲಿಲ್ಲ ಅಂದರೆ ವಿ ಆಲ್ವೇಸ್ ಎಕ್ಸ್ಪೋರ್ಟ್, ಅಂದರೆ ನಾವು ಯಾವಾಗಲೂ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ.
ಅವಾಗ ನಮ್ದು ಜಿ ಡಿ ಪಿ ಎಲ್ಲ ಕಮ್ಮಿ ಆಗುತ್ತೆ. ಎಷ್ಟು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅದರಿಂದ ನಮಗೆ ನಮ್ಮ ದೇಶಕ್ಕೆ ಒಳ್ಳೇದಾಗ್ತದೆ. ಅಂದ್ರೆ ರೂಪಾಯಿ ಮೌಲ್ಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಸೊ ಈ ತರ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡೋ ಮುಖಾಂತರ ವಿವಿಧ ರೀತಿಯ ಇಂಡಸ್ಟ್ರಿಗಳಿಗೆ ಎನ್ಕರೇಜ್ ಮಾಡಬಹುದು ಅಂತ ಹೇಳ್ತೀರಾ. ಯಾವ ರೀತಿ ಪ್ಲಾನಿಂಗ್ಸ್ ಆಗುತ್ತೆ ಸರ್? ಅಂದ್ರೆ ಲೈಕ್ ಏನೇನು ಫೆಸಿಲಿಟೀಸ್ ಗಳನ್ನ ಕೊಡ್ತೀರಾ? ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಹೇಗೆ ಅಂತ? ಈಗ ಇದು ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಏನಂತೀವಿ, ಅದಕ್ಕೆ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದ್ರೆ ಏನು, ಎಲ್ಲಿ ನಮಗೆ ಸಂಚಾರಕ್ಕೆ ವ್ಯವಸ್ಥೆಗಳಿರ್ತವೆ, ಫಾರ್ ಎಕ್ಸಾಂಪಲ್ ರಸ್ತೆ, ರೈಲ್ವೆ, ಏರ್ಪೋರ್ಟ್, ಇವೆಲ್ಲ ನಮಗೆ ಈ ಕಚ್ಚಾ ವಸ್ತುಗಳನ್ನ ತರಲಿಕ್ಕೆ ಅಥವಾ ಮಾರಾಟ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಅಂದ್ರೆ ಲಾಜಿಸ್ಟಿಕ್ಸ್, ಟ್ರಾನ್ಸ್ಪೋರ್ಟೇಷನ್, ಆ ಲಾಜಿಸ್ಟಿಕ್ಸ್ ಎಲ್ಲ ನಮಗೆ ಕಮ್ಮಿ ಆಗ್ತದೆ. ಈ ಲಾಜಿಸ್ಟಿಕ್ಸ್ ಕಮ್ಮಿ ಆದಾಗ ನಮಗೆ ಉತ್ಪಾದನಾ ವೆಚ್ಚನೂ ಕಮ್ಮಿ ಆಗ್ತದೆ. ಆಮೇಲೆ ನಾವು ಪ್ರಾಡಕ್ಟ್ ಅನ್ನ ಗ್ರಾಹಕರಿಗೆ ಬೇಗ ಕೊಡಬಹುದು. ಇದು ಒಂದು ಉದ್ದೇಶ ಈ ಕಾರಿಡಾರ್ ಅಲ್ಲಿ ಮಾಡೋದ್ರಿಂದ. ನಮಗೆ ಒಂದು ಏರಿಯಾ ಅದನ್ನ ನಾವು ಇದು ಮಾಡೋ ತರ ಆಗ್ತದೆ. ಕೈಗಾರಿಕಾ ಬೆಳವಣಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಮತ್ತೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್, ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಈ ಟೌನ್ಶಿಪ್ ಅಲ್ಲಿ ಬರ್ತದೆ. ಅದರಿಂದ ಇಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್, ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಇದೆಲ್ಲನ ನಾವು ಆಕರ್ಷಣೆ ಮಾಡಬಹುದು ಅಂತ ಒಂದು ಉದ್ದೇಶ ಇದು. ಸೊ ಅನುಕೂಲಗಳು ಅಂತಂದ್ರೆ ಏನಾದ್ರೂ ಒಂದು ಆಗ್ತಾ ಇದೆ ಅಂದಾಗ ಅದರಿಂದ ಏನ್ ಅನುಕೂಲಗಳು ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಗಳಿರುತ್ತೆ. ಸೊ ಇಂಡಸ್ಟ್ರಿಯಲ್ ಕಾರಿಡಾರ್, ಅದರಲ್ಲೂ ನಾವು ಚೆನ್ನೈ ಮತ್ತೆ ಬ್ಯಾಂಗ್ಳೂರ್ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ನೋಡುವಾಗ ಏನೇನು ಅನುಕೂಲಗಳು ಆಗಬಹುದು ಅಂತ ಸರ್? ಈಗ ಕೈಗಾರಿಕೆಗಳು ಬರೋದ್ರಿಂದ ಅಲ್ಲಿ ಉದ್ಯೋಗ ಸೃಷ್ಟಿ ಆಗೇ ಆಗುತ್ತೆ. ಉದ್ಯೋಗ ಸೃಷ್ಟಿ ಆಗೋದ್ರಿಂದ ನಿಮಗೆ ಜನಗಳಿಗೆ ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ನಮ್ಮದು ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಜಾಸ್ತಿ ಆಗುತ್ತೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೋತೀವಿ ನಾವು, ಟೆಕ್ನಿಕಲ್ ನೋ ಹೌಸ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತೀವಿ. ಕೆಲವೆಲ್ಲ ನಮ್ಮಲ್ಲಿ ಎಕ್ಸ್ಪರ್ಟೈಸ್ ಇರಲ್ಲ. ಸೊ ಇಂಥ ಇಂಡಸ್ಟ್ರೀಸ್ ಟೌನ್ಶಿಪ್, ನಮ್ಮದು ಸ್ಟೇಟ್ ಆಫ್ ದಿ ಹಾರ್ಟ್ ಟೌನ್ಶಿಪ್ಸ್ ಬಂದರೆ, ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಇರತಕ್ಕಂಥ ಒಂದು ಟೌನ್ಶಿಪ್ನ ನಾವು ಡೆವಲಪ್ ಮಾಡೋದ್ರಿಂದ ನಮಗೆ ಫಾರಿನ್ ಇನ್ವೆಸ್ಟ್ಮೆಂಟು ಬರೋ ಸಾಧ್ಯತೆಗಳಿರ್ತದೆ. ಮತ್ತು ನಮ್ಮ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಏನಿರ್ತದೆ ಅದೆಲ್ಲ ನಮಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದರಿಂದ ನಮಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಇವೆಲ್ಲ ಆಗುತ್ತೆ ನಮಗೆ. ಸೊ ಇನ್ನು ತುಮಕೂರಿಗೆ ನಾವು ಲಿಂಕ್ ಮಾಡೋದಾಯ್ತು ಅಂದರೆ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ನ, ಸೊ ತುಮಕೂರು ಹೇಗೆ ಸಂಬಂಧ ಪಡುತ್ತೆ ಅಂತ, ಯಾವೆಲ್ಲ ಪ್ರದೇಶಗಳು ಇದಕ್ಕೆ ಸಂಬಂಧ ಪಡ್ಬೋದು ಅಂತ ಸರ್? ಈಗ ತುಮಕೂರು ಅಂತಂದ್ರೆ ಈಗ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ನಾನು ಮೊದಲೇ ಹೇಳ್ದಂಗೆ ಇದು ಮೂರು ರಾಜ್ಯಗಳನ್ನ ಒಳಗೊಂಡಿದೆ. ಒಂದು ಕರ್ನಾಟಕ, ಒಂದು ಆಂಧ್ರ, ಮತ್ತೆ ಒಂದು ತಮಿಳ್ನಾಡು. ನಮ್ಮ ಕರ್ನಾಟಕದಲ್ಲಿ ತುಮಕೂರು ಮತ್ತೆ ಚಿತ್ರದುರ್ಗ ನೋಡ್ ಅಂತ ಅದನ್ನ ಡಿಕ್ಲೇರ್ ಮಾಡಿದ್ದಾರೆ. ಆ ಚಿತ್ರದುರ್ಗ ತುಮಕೂರು ನೋಡಲ್ಲಿ ಈ ವಸಂತ ನರಸಾಪುರ ಹತ್ರ ನಮ್ದು 8484 ಎಕರೆ KDB ಇಂದ ಅಕ್ವೈರ್ ಮಾಡಿ ಸ್ಟೇಟ್ ಆಫ್ ದಿ ಹಾರ್ಟ್ ಟೌನ್ಶಿಪ್, ವರ್ಲ್ಡ್ ಕ್ಲಾಸ್ ಟೌನ್ಶಿಪ್ನ ನಿರ್ಮಾಣ ಮಾಡೋದು ಒಂದು ಇದು ಯೋಜನೆ ಆಗಿದೆ. ಇದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು KDB ಪಾಲ್ಗೊಳ್ತದೆ ಇದರಲ್ಲಿ. ಅದು ಇದರಿಂದ ತುಮಕೂರು ಜನತೆಗೆ ಈಗ ಸುಮಾರು 450,000 ಉದ್ಯೋಗ ಸೃಷ್ಟಿಯಾಗುವ ಸಂಭವವಿರುತ್ತದೆ. ಸೊ ಇದರಿಂದ ತುಮಕೂರ್ಗು ನಮಗೆ ಉದ್ಯೋಗಾವಕಾಶಗಳು ಜಾಸ್ತಿ ಆಗುತ್ತೆ. ಸೊ ಅನ್ಎಂಪ್ಲಾಯ್ಮೆಂಟ್ ರೇಟ್ಗಳು ಕಡಿಮೆ ಆಗುತ್ತೆ, ಹೌದು, ಎಂಪ್ಲಾಯ್ಮೆಂಟ್ ಸೃಷ್ಟಿ ಆಗುತ್ತೆ. ಸೊ ಈಗ 8484 ಎಕರೆ ಜಾಗ ಅಂತ ಹೇಳಿದ್ರಲ್ಲ, ಸೊ ಅದರಲ್ಲಿ ಒಂದು 123 ಗ್ರಾಮಗಳು ಬರುತ್ತೆ ಅನ್ನುವಂಥದ್ದು ಒಂದು ಮಾತಿದೆ ಸರ್. ಅದ್ರ ಬಗ್ಗೆ ನಮ್ಗೆ ಡೀಟೇಲ್ಸ್ ಕೊಡ್ಬೋದಾ, ಯಾವ್ಯಾವ ತಾಲೂಕುಗಳು ಇನ್ವಾಲ್ವ್ ಆಗುತ್ತೆ ಅಂತ? ಈಗ ನಾನು ಹೇಳ್ದಂಗೆ 8484 ಎಕರೆ ಏನಿದೆ ಅದು ಬರೀ ಟೌನ್ಶಿಪ್. ಇದು ನೀವು 123 ವಿಲೇಜಸ್ ಅಥವಾ ಗ್ರಾಮಗಳು ಏನ್ ಹೇಳ್ತೀರಿ, ಶಿರಾ ಮತ್ತು ತುಮಕೂರು ತಾಲೂಕಲ್ಲಿ ಬರುತ್ತೆ. ಅದು LPA ಅಂತ ಹೇಳ್ತೀವಿ, ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಅಂತ ಮಾಡಿದ್ದಾರೆ. ಈಗ ಇದನ್ನ ಈಗ ಟೌನ್ಶಿಪ್ ಬಂದ್ಮೇಲೆ, ಟೌನ್ಶಿಪ್ ಬಂದಾದ್ಮೇಲೆ ಅಲ್ಲಿ ಅಭಿವೃದ್ಧಿಗಳು ಬರ್ತವೆ. ಪ್ರೈಮರಿ ಆಕ್ಟಿವಿಟಿ, ಸೆಕೆಂಡರಿ ಆಕ್ಟಿವಿಟಿ, ತರ್ಷರಿ ಆಕ್ಟಿವಿಟಿ, ಇನ್ಫಾರ್ಮಲ್ ಸೆಕ್ಟರ್ ಇವೆಲ್ಲ ಬಂದಾಗ ಅವ್ರಿಗೆ ಒಂದು ವಸತಿ ವ್ಯವಸ್ಥೆಗಳು ಬೇಕಾಗ್ತದೆ. ಆ ವ್ಯವಸ್ಥೆಗಳು ಬೇಕಾದಾಗ ಅಲ್ಲಿ ಡೆವಲಪ್ಮೆಂಟ್ಸ್ ಬರ್ತದೆ, ಸುತ್ತ ಟೌನ್ಶಿಪ್ ಸುತ್ತ ಡೆವಲಪ್ಮೆಂಟ್ಸ್ ಬರ್ತದೆ. ಆ ಡೆವಲಪ್ಮೆಂಟ್ಸ್ನ ನಾವು ನಿಯಂತ್ರಣ ಮಾಡಿ ಯೋಜಿತವಾಗಿ ಮಾಡಲಿಲ್ಲ ಅಂದರೆ ನಮಗೆ ಅಲ್ಲೆಲ್ಲ ಸ್ಲಮ್ಸ್ ಕ್ರಿಯೇಟ್ ಆಗ್ತದೆ. ಸೊ ಇಟ್ ಕ್ರಿಯೇಟ್ಸ್ ಅನ್ಹೆಲ್ತಿ, ಅನ್ಹೈಜಿನಿಕ್ ಲೊಕೇಶನ್ಸ್ ಆಗ್ತದೆ. ಸೊ ಅದನ್ನು ನಾವು
ಕ್ಲೀನಾಗಿ ಪ್ಲ್ಯಾಂಡ್ ವೇಯಲ್ಲಿ ಮಾಡಬೇಕು ಅಂತಂದಾಗ ಸರ್ಕಾರ ಏನು ಮಾಡ್ತದೆ, ಇದಕ್ಕೆ ಒಂದು ಯೋಜನಾ ಪ್ರಾಧಿಕಾರ ಮಾಡಿ ಒಂದು ಯೋಜಿತವಾಗಿ ಬೆಳವಣಿಗೆ ಬರಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಅಂತ ಮಾಡಿದ್ದಾರೆ. ತುಮಕೂರು ಲೋಕಲ್ ಪ್ಲಾನಿಂಗ್ ಅಥಾರಿಟಿ, ಸಿಬಿಕ್ ತುಮಕೂರು ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಅಂತ. ಇದರದ 123 ವಿಲೇಜ್ ಬರುತ್ತೆ. 123 ವಿಲೇಜಲ್ಲಿ ಶಿರಾದು ಕಳ್ಳಂಬೆಳ್ಳ ಹೋಬಳಿದು 12 ಬರುತ್ತೆ, ತುಮಕೂರು ಕಸಬಾದ 2 ಗ್ರಾಮ ಬರುತ್ತೆ, ಬೆಳ್ಳಾವಿದು 35 ಗ್ರಾಮ ಬರುತ್ತೆ, ಮತ್ತು ಕೋರಾದು 74 ಗ್ರಾಮ ಬರುತ್ತೆ. ಒಟ್ಟು 123 ಗ್ರಾಮ ಬರುತ್ತೆ. ಇದರ ಒಟ್ಟು ವಿಸ್ತೀರ್ಣ 356.77 ಸ್ಕ್ವೇರ್ ಕಿಲೋಮೀಟರ್ ಆಗಿರ್ತದೆ. ಸೊ ನಾವೀಗ ಏಜೆನ್ಸಿಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಒಂದು ಏಜೆನ್ಸಿಗಳು ಯಾವ್ಯಾವ ಏಜೆನ್ಸಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಸರ್? ಅದೇ ನಾನು ನಿಮಗೆ ಮೊದಲೇ ಹೇಳ್ದಂಗೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಮುಂದೆ ಏನೇ ಮೊದಲೇನಿತ್ತು ಅದನ್ನು ಈಗ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಟ್ರಸ್ಟ್, ಇದು ಗೌರ್ಮೆಂಟ್ ಆಫ್ ಇಂಡಿಯಾ, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಂಡ್ ಪ್ರಮೋಷನ್, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸಿ ಒಂದು. ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್, ಮತ್ತು KADV. ಮತ್ತೆ ಇದಕ್ಕೆ ಫಂಡಿಂಗು ನಮ್ಮ ಇದರದ್ದು ಜಪಾನ್ ಇಂದ ಬರ್ತದೆ, ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಅಂತ ಒಂದಿದೆ. ಸೊ ದೇ ಆರ್ ಫಂಡಿಂಗ್ ದಿಸ್ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಟೌನ್ಶಿಪ್. ಓಕೆ, ಸೊ ಇನ್ನು ಯಾವ್ಯಾವ ರೀತಿ ಡಿವೈಡ್ ಆಗಿದೆ ಅಂದ್ರೆ, ಏನಾದರೂ ಒಂದು ಪ್ಲಾನಿಂಗ್ ಇವಾಗ ಒಂದು ಟೌನ್ಶಿಪ್ ಮಾಡಬೇಕು ಅಂತಂದ್ರೆ ಆಗಲಿ ಅಥವಾ ಈ ಅಥಾರಿಟೀಸ್ಗಳೆಲ್ಲ ಯಾವ್ಯಾವ ರೀತಿ ಡಿವೈಡ್ ಆಗಿದೆ ಅಂತ ಸರ್, ಪ್ಲಾನ್ ಇಂಪ್ಲಿಮೆಂಟೇಷನ್ಸ್ ಮಾಡಲಿಕ್ಕೆ ಯಾವ್ಯಾವ ವರ್ಗಗಳಾಗಿ ವಿಂಗಡಿಸಿದ್ದಾರೆ ಅಂತ? ಈಗ ಒಂದು ಸ್ಟೇಟ್ ಸಪೋರ್ಟ್ ಅಗ್ರಿಮೆಂಟ್ ಅಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು KADB ಅವರು ಒಂದು 2018 ಮಾಡ್ಕೋತಾರೆ, ಒಂದು ಒಪ್ಪಂದ ಮಾಡ್ತಾರೆ. ಆ ಒಪ್ಪಂದ ಮಾಡಿದಾಗ ಇದನ್ನು ಯಾವ ರೀತಿ ನಾವು ಕೈಗೊಳ್ಳಬೇಕು ಅಂತ ಮಾಡಿದಾಗ ಇದಕ್ಕೆ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಒಂದು ಸೃಷ್ಟಿ ಮಾಡ್ತಾರೆ, ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಸೃಷ್ಟಿ ಮಾಡಿ ಅದನ್ನು ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ತುಮಕೂರು ಟೌನ್ಶಿಪ್ ಲಿಮಿಟೆಡ್ ಅಂತ ಮಾಡ್ತಾರೆ. ಅದಕ್ಕೆ CEO KADV ಅವರು ಇದು MD ಆಗಿರ್ತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ. ಸೊ ಅವರು ಅದನ್ನು ಫಸ್ಟು KADV ವಿಲ್ ಅಕ್ವೈರ್ ದಿ ಲ್ಯಾಂಡ್ ರಿಕ್ವೈರ್ಡ್ ಫಾರ್ ದಿ ಟೌನ್ಶಿಪ್. ಈಗ 8,484 ಎಕರೆ ಏನಿದೆ ಆ ಟೌನ್ಶಿಪ್ಗೆ KADV ಅವರು ಅಕ್ವೈರ್ ಮಾಡ್ತಾರೆ. ಅಕ್ವೈರ್ ಮಾಡಿದ್ಮೇಲೆ ಅಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಟೌನ್ಶಿಪ್ನ ಡೆವಲಪ್ ಮಾಡಬೇಕು ಅಂದರೆ ವಿತ್ ಆಲ್ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ನ, ಅದಕ್ಕೊಂದು ಏಜೆನ್ಸಿ ಬೇಕು. ಅದಕ್ಕೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ನ ಒಂದು ಕ್ರಿಯೇಟ್ ಮಾಡಿದ್ದಾರೆ, ಅದಕ್ಕೊಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಇನ್ನೊಂದು ಈಗ ಈ ನಾನು ಹೇಳಿದೆ, ಇದು ಟೌನ್ಶಿಪ್ ಬಂದಾಗ ಸುತ್ತಮುತ್ತ ಬೆಳವಣಿಗೆಗಳು ಬರ್ತದೆ. ಇದನ್ನ ಈಗ ಹಾಗೆ ಬಿಟ್ಟರೆ ನಾವು ಅನಧಿಕೃತ ಬೆಳವಣಿಗೆಗಳು ಅಥವಾ ಸ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ಇದನ್ನು ನಾವು ತಡೆಗಟ್ಟಬೇಕು. ಅದರಿಂದ ಇದನ್ನ ಯೋಜನಾ ಪ್ರಾಧಿಕಾರ ಅಂತ ಸರ್ಕಾರ ಒಂದು 30-40 ವರ್ಷಗಳ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಕೊಂಡು 123 ಗ್ರಾಮಗಳನ್ನು ಸೇರಿಸಿ ಒಂದು ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಅಂತ ಕ್ರಿಯೇಟ್ ಮಾಡಿದೆ. ಇದು 3 ಏಜೆನ್ಸಿ, ಒಂದು ಲ್ಯಾಂಡ್ ಅಕ್ವಿಷನ್ನು, ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ಲು, ಇನ್ನೊಂದು ಇದು ಪ್ಲಾನಿಂಗ್ ಅಥಾರಿಟಿ. ಇದು ಪ್ಲಾನಿಂಗ್ ಅಥಾರಿಟಿ ಫಂಕ್ಷನ್ಸ್ ಅಂತಂದ್ರೆ ಮಾಸ್ಟರ್ ಪ್ಲಾನ್ ಮಾಡೋದು. ಸೊ ನಾನು ಆಗ್ಲೇ ಹೇಳಿದೆ ಪ್ಲಾನಿಂಗ್ ಅಥಾರಿಟಿ ಫಂಕ್ಷನ್ಸ್ ಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ. ಸೊ ಪ್ಲಾನಿಂಗ್ ಅಥಾರಿಟಿ ಫಂಕ್ಷನ್ಸ್ ಗಳನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತಾರೆ ಅಂದಾಗ ಯಾರು ಬೇಕಾದ್ರೂ ಇಂಡಸ್ಟ್ರಿಯಲಿಸ್ಟ್ ಗಳಲ್ಲಿ ಎಂಟ್ರಿ ತಗೊಳ್ಬಹುದಾ, ಯಾವ ಇಂಡಸ್ಟ್ರಿಗೆ ಬೇಕಾದ್ರೂ ಪರ್ಮಿಷನ್ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಆ ಪ್ರಶ್ನೆಗೆ ನಾನು ಉತ್ತರವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಹರ್ಷ ಸರ್, ಇಂಡಸ್ಟ್ರಿಯಲಿ ಒಂದು ಕಾರಿಡಾರ್ ಶುರು ಮಾಡಿದಾಗ ಯಾವ ಇಂಡಸ್ಟ್ರಿಯಲಿಸ್ಟ್ ಗಳು ಬೇಕಾದ್ರೂ ಯಾವ ತರದ ಒಂದು ಕೈಗಾರಿಕೆ ಬೇಕಾದ್ರೂ ಆರಂಭಗೊಳ್ಬಹುದಾ, ಅಲ್ಲಿ ಏನಾದ್ರೂ ಲಿಮಿಟೇಷನ್ಸ್ ಅಂತ ಇರುತ್ತಾ ಅಂತ? ಈಗ ಇದು ಯಾವುದೇ ಒಂದು ಕೈಗಾರಿಕೆ ಮಾಡಬೇಕು ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್, ಅಲ್ಲಿಂದ ನಾವು NOC ಪಡಿಬೇಕಾಗುತ್ತೆ. ಆ NOC ಪ್ರಕಾರ ನಾವು ಅಲ್ಲಿ ಯಾವ ಕೈಗಾರಿಕೆಗಳು ಬರಬೇಕು, ಯಾವ ಕೈಗಾರಿಕೆಗಳು ಬರಬಾರ್ದು ಅನ್ನೋದನ್ನು ಅವರು ಅಲ್ಲಿ ತೀರ್ಮಾನ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಮ್ಮಲ್ಲಿ ಫುಡ್ ಆ್ಯಂಡ್ ಆಗ್ರೋ ಇಂಡಸ್ಟ್ರೀಸು, ಟೆಕ್ಸ್ಟೈಲ್ಸು, ಆಟೋ ಆ್ಯಂಡ್ ಆಟೋ ಕಾಂಪೊನೆಂಟ್ಸು, ಟ್ರಾನ್ಸ್ಪೋರ್ಟ್ ಎಕ್ವಿಪ್ಮೆಂಟು, ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸು, ಜನರಲ್ ಇಂಡಸ್ಟ್ರೀಸು, ಇವೆಲ್ಲ ಬರ್ಬೋದು. ಈ ಥರದ್ದು ಅಂದರೆ ನಾನ್ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ನ ಅವಕಾಶ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಅಂತ ಇರ್ತವೆ, ಫಾರ್ ಎಕ್ಸಾಂಪಲ್ ಫಾರ್ಮಸ್ಯೂಟಿಕಲ್ಸ್, ಅದು ಮಾಡಲಿಕ್ಕೆ ಅವಕಾಶ ಇಲ್ಲ. ಆಮೇಲೆ ಪೊಲ್ಯೂಟಿಂಗ್ ಕೆಮಿಕಲ್ಸ್, ಅದಕ್ಕೂ ಅವಕಾಶ ಇಲ್ಲ. ಡೈ ಆ್ಯಂಡ್ ಸಿಂಥೆಟಿಕ್ ರಬ್ಬರ್ ಸೆಕ್ಟರ್, ಈ ಥರದ್ದು
ಎಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಅದನ್ನು ಅವಕಾಶ ಕೊಟ್ಟಿಲ್ಲ. ಸೊ ಇದೆಲ್ಲ ಆಲ್ಮೋಸ್ಟ್ ನಾನ್ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಇಲ್ಲಿ ನಮ್ಮ ತುಮಕೂರಲ್ಲಿ ಬರುತ್ತದೆ. ಸೊ ಅಂದ್ರೆ ಜನತೆಗಳ ಆರೋಗ್ಯದ ಮೇಲೂ ಪರಿಸರದ ಆರೋಗ್ಯದ ಮೇಲೂ ಕಾಳಜಿ ವಹಿಸಿ ಇಲ್ಲಿ ಪರ್ಮಿಷನ್ಸ್ ಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಇದನ್ನ ಪರ್ಮಿಷನ್ ಕೊಡಬೇಕಾದ್ರೆ ಅವರು ಈ ಪೊಲ್ಯೂಷನ್ ನ ಕಮ್ಮಿ ಮಾಡ್ಲಿಕ್ಕೆ ಬಫರ್ ಅಂತೇಳಿ 33% ಓಪನ್ ಸ್ಪೇಸ್ ಬಿಡಬೇಕು ಅಂತೇಳಿ ಒಂದು ಕಂಡೀಷನ್ ಹಾಕಿರ್ತಾರೆ. ಇದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅವರ ಕೇಂದ್ರ ಸರ್ಕಾರದ ಇದು ಸಂಸ್ಥೆ. ಯಾವುದೇ ಇಂಡಸ್ಟ್ರಿ ಬರಬೇಕಾದ್ರೆ ಅಲ್ಲಿ ಪೊಲ್ಯೂಷನ್ ಬಂದೇ ಬರ್ತದೆ, ಆದ್ರೆ ಅದನ್ನ ಲಿಮಿಟೇಷನ್ಸ್ ಇರ್ತದೆ. ಇಷ್ಟು ಲಿಮಿಟೇಷನ್ಸ್ ಒಳಗಡೆ ಇದ್ರೆ ಅದು ಪರ್ಮಿಸಿಬಲ್ ಅಂತ, ಪರ್ಮಿಸಿಬಲ್ ಲಿಮಿಟ್ಸ್ ಅಲ್ಲಿ ಇರಬೇಕು. ಆಮೇಲೆ ಅದನ್ನ ಇದು ತಡೆಗಟ್ಟೋದು ಹೇಗೆ ಅಂದ್ರೆ, ಸುತ್ತ ನೀವು ಏನು ಕೈಗಾರಿಕೆಗಳು ಮಾಡ್ತೀರಾ ಅಲ್ಲಿ ಸೂಟಬಲ್ ಆಗಿ ಗ್ರೀನ್ ಸ್ಪೇಸ್ ನ ಇಟ್ಟಾಗ ಅದು ಆದಷ್ಟು ಅದು ಪೊಲ್ಯೂಷನ್ ನ ಕಮ್ಮಿ ಮಾಡುತ್ತೆ ಅನ್ನೋ ಒಂದು ಉದ್ದೇಶದಿಂದ 33% ನಾವು ಓಪನ್ ಸ್ಪೇಸ್ ನ ಇಡಬೇಕು ಅಂತ ಒಂದು ಕಂಡೀಷನ್ ಸಹ ಕೇಂದ್ರ ಸರ್ಕಾರ ಹಾಕಿದೆ. ಸೊ ಇನ್ನು ಪ್ಲಾನಿಂಗ್ ಅಥಾರಿಟಿ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾಯ್ತು ಅಂದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಟೌನ್ಶಿಪ್ ಆಗಿರ್ಬೋದು. ಸೊ ಒಂದು ನಗರೀಕರಣವನ್ನ ಸಮತೋಲನವಾಗಿ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ, ಸೊ ಇದರ ಫಂಕ್ಷನ್ಸ್ ಗಳು ಹೇಗಿರುತ್ತೆ ಅಂತ ಸರ್? ಈಗ ನಾವು ಸಿಬಿಕ್ ಟೌನ್ಶಿಪ್ ಬಗ್ಗೆ ಮಾತಾಡಿದ್ವಿ. ಟೌನ್ಶಿಪ್ ಬರೋದ್ರಿಂದ ಅದರ ಸುತ್ತಮುತ್ತ ಬೆಳವಣಿಗೆಗಳು ಬರ್ತವೆ ಸ್ವಾಭಾವಿಕವಾಗಿ. ಆ ಬೆಳವಣಿಗೆಗಳನ್ನ ನಿಯಂತ್ರಿಸೋಕ್ಕೋಸ್ಕರ ಇದು ಪ್ಲಾನಿಂಗ್ ಅಥಾರಿಟಿ ಅಂತ ಮಾಡಿರೋದು. ಆ ಪ್ಲಾನಿಂಗ್ ಅಥಾರಿಟಿಯ ಮುಖ್ಯ ಉದ್ದೇಶ ಮಹಾಯೋಜನೆ ತಯಾರಿಸೋದು. ಮಹಾಯೋಜನೆ ಅಂದ್ರೆ ಮಾಸ್ಟರ್ ಪ್ಲಾನ್. ಅದನ್ನ ನಾವು ಇದು ಪ್ಲಾನಿಂಗ್ ಅಥಾರಿಟಿ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಅಡಿ ಕಾರ್ಯನಿರ್ವಹಿಸ್ತದೆ. ಇದಕ್ಕೆ ಒಬ್ಬರು ಅಧ್ಯಕ್ಷರು, ಸದಸ್ಯರು ಮತ್ತೆ ಸದಸ್ಯ ಕಾರ್ಯದರ್ಶಿಗಳು ಇರ್ತಾರೆ. ಇದಕ್ಕೆ ನಾನು ಪ್ಲಾನಿಂಗ್ ಅಥಾರಿಟಿ ಸದಸ್ಯ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ ನಮ್ಮ ಪ್ಲಾನಿಂಗ್ ಅಥಾರಿಟಿ ಫಂಕ್ಷನ್ಸ್ ಏನು ಅಂದ್ರೆ, ಮಹಾಯೋಜನೆ ತಯಾರಿಸೋದು ಮತ್ತೆ ಮಹಾಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋದು. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ನೀವು ಒಂದು ಮನೆ ಕಟ್ತೀರಾ ಅಂತಂದ್ರೆ ಒಂದು ಪ್ಲಾನ್ ಬೇಕು. ಅದಕ್ಕೆ ನೀವು ಆ ಪ್ಲಾನ್ ಮಾಡಿಸಿ, ನೀವು ಆ ಪ್ಲಾನ್ ಪ್ರಕಾರ ಕಟ್ಟಿದ್ರೆ ಆ ಬಿಲ್ಡಿಂಗ್ ಚೆನ್ನಾಗಿ ಬರ್ತದೆ. ನೀವು ಆ ಪ್ಲಾನ್ ಮಾಡಿ ಸುಮ್ಮನೆ ಇಟ್ಟರೆ ಆ ಬಿಲ್ಡಿಂಗ್ ಯಾವ್ದಾವ್ ರೀತಿ ಕಟ್ಟಿದ್ರೆ ಅದು ಅದು ನಮ್ಮ ಇದಕ್ಕೆ ಬರೋದಿಲ್ಲ, ಪ್ರಯೋಜನ ಇರೋದಿಲ್ಲ. ಸೊ ಅದೇ ರೀತಿ ನಮ್ಮ ಪ್ಲಾನಿಂಗ್ ಅಥಾರಿಟಿ ಫಂಕ್ಷನ್ಸ್ ಅಲ್ಲಿ ಮೊದಲನೇದಾಗಿ ಮಹಾಯೋಜನೆ ತಯಾರಿಸೋದು. ಮಹಾಯೋಜನೆ ತಯಾರಿಸೋದಕ್ಕೆ ನಮ್ಮ KTCP ಆಕ್ಟಲ್ಲಿ ವಿವಿಧ ಕಾಲಂಗಳಲ್ಲಿ ವಿವಿಧ ಅವಕಾಶಗಳನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಇಂಟೆನ್ಷನ್ ಟು ಪ್ರಿಪೇರ್ ಮಾಸ್ಟರ್ ಪ್ಲಾನ್ ಅಂತ ಇದೆ. ಫಸ್ಟ್ ಈಗ ನಮ್ದು ಈಗ LPA ಡಿಕ್ಲೇರ್ ಆಗಿರೋದ್ರಿಂದ ನಾವು ಮೊದಲೇನ್ ಮಾಡಬೇಕು, ಜನಕ್ಕೆ ನಾವು ಹೇಳಬೇಕು ನಾವು ಈ ತರ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ಪಬ್ಲಿಕ್ ನೋಟಿಸ್ ಕೊಟ್ಟು ನ್ಯೂಸ್ ಪೇಪರ್ಲಿ ಹಾಕಿ ಅದನ್ನ ಮಾಡ್ತೀವಿ. ಪಬ್ಲಿಕ್ ನೋಟಿಸ್ ಕೊಟ್ಟು ಅಬ್ಜೆಕ್ಷನ್ಸ್ ಸಜೆಷನ್ಸ್ ಬಂದ್ರೆ ಮೀಟಿಂಗ್ ಅಲ್ಲಿ ಇಟ್ಟು ಮಾಡ್ತೀವಿ. ಆಮೇಲೆ ಈಗ ಎಕ್ಸಿಸ್ಟಿಂಗ್ ಏನ್ ಡೆವಲಪ್ಮೆಂಟ್ಸ್ ಬಂದಿದೆ ಅನ್ನೋದನ್ನ ನಾವು ಸರ್ವೆ ಮಾಡ್ಬೇಕಾಗತ್ತೆ. ಸರ್ವೆ ಮಾಡಿ ಅದಕ್ಕೆ ಒಂದು ಮ್ಯಾಪ್ ಮಾಡ್ಬೇಕಾಗತ್ತೆ. ಅದಕ್ಕೆ ಪ್ರೆಸೆಂಟ್ ಲ್ಯಾಂಡ್ ಯೂಸ್ ಮ್ಯಾಪ್ ಅಂತ ಹೇಳ್ತೀವಿ. ಅದು ಎಕ್ಸಿಸ್ಟಿಂಗ್ ಲ್ಯಾಂಡ್ ಯೂಸ್ ಅಂತ ಅಥವಾ ಪ್ರೆಸೆಂಟ್ ಲ್ಯಾಂಡ್ ಯೂಸ್ ಮಾಡ್ಬೇಕಾದ್ರೆ ಅದಕ್ಕೊಂದು ದಿನಾಂಕ ನಿಗದಿಪಡಿಸ್ಬೇಕು. ಇಂಥ ದಿನಾಂಕದವರೆಗೂ ಈ ಪ್ರದೇಶದಲ್ಲಿ ಬಂದಿರತಕ್ಕಂಥ ಬೆಳವಣಿಗೆಗಳನ್ನು ಈ ನಕ್ಷೆಯಲ್ಲಿ ತೋರಿಸಿರ್ತೇವೆ ಅಂತ ನಾವು ಮಾಡ್ತೀವಿ. ಅದನ್ನ ಮಾಡ್ಬೇಕನ್ನು ಸಾರ್ವಜನಿಕರ ಆಕ್ಷೇಪಣೆಯಲ್ಲಿ ಕರೆದು ಅದೆಲ್ಲ ಏನಾದರೂ ಅಬ್ಜೆಕ್ಷನ್ಸ್ ಇದೆ ಅದನ್ನೆಲ್ಲ ಮೀಟಿಂಗ್ ಅಲ್ಲಿ ಇಟ್ಟು ಪ್ರಾಧಿಕಾರದ ಸಭೆಯಲ್ಲಿ ಇಟ್ಟು ಆ ಪ್ರಾಧಿಕಾರ ಸಭೆ ತೀರ್ಮಾನದಂತ ಕ್ರಮ ವಹಿಸ್ತೀವಿ. ಇದು ನಾವು ಫಸ್ಟ್ ಏನ್ ಮಾಡ್ತೀವಿ, ಪ್ರೆಸೆಂಟ್ ಲ್ಯಾಂಡ್ ಯೂಸ್ ಅಂತಂದ್ರೆ ಹಾಲಿ ಏನು ಬೆಳವಣಿಗೆಗಳೇ ಅದರದ್ದು ಒಂದು ಮ್ಯಾಪ್ ಮಾಡ್ತೀವಿ. ಆ ಮ್ಯಾಪ್ ಮಾಡಿದ ಮೇಲೆ ಮುಂದಿನ 30-40 ವರ್ಷಗಳಿಗೆ ಏನೇನು ಬೇಕಾಗ್ತದೆ, ಇಲ್ಲಿ ಏನ್ ಬೇಕು, ರಸ್ತೆಗಳ ಪರಿಚಲನೆ ಅಂದ್ರೆ ರಸ್ತೆ ಸರ್ಕ್ಯುಲೇಷನ್ ಪ್ಯಾಟರ್ನ್ ಹೇಗಿರಬೇಕು, ವಸತಿ ಎಲ್ಲಿ ಬರಬೇಕು, ವಾಣಿಜ್ಯ ಎಲ್ಲಿ ಬರಬೇಕು, ಇಂಡಸ್ಟ್ರಿ ಎಲ್ಲಿ ಬರಬೇಕು, ಪಾರ್ಕ್ ಅಂಡ್ ಓಪನ್ ಸ್ಪೇಸ್ ಎಲ್ಲಿ ಬರಬೇಕು, ಮತ್ತೆ ಸಾರ್ವಜನಿಕ ಅರೆ ಸಾರ್ವಜನಿಕ ಉಪಯೋಗದ, ಫಾರ್ ಎಕ್ಸಾಂಪಲ್ ಆಸ್ಪತ್ರೆ, ಶಾಲೆ, ಕಾಲೇಜು, ಇದೆಲ್ಲನೂ ನಾವು ಒಂದು ಸರ್ವೆ ಮಾಡಿ ಆ ಸರ್ವೆ ಇದು ಸೆಕೆಂಡರಿ ಡೇಟಾ ಮೇಲೆ ಎಷ್ಟು ಇದು ಪಾಪ್ಯುಲೇಷನ್ ಪ್ರೊಜೆಕ್ಷನ್ ಆಗುತ್ತೆ ಇದೆಲ್ಲನೂ ನಾವು ಅಧ್ಯಯನ ಮಾಡಿ ನಾವು ಮಹಾಯೋಜನೆ ತಯಾರಿಸ್ತೀವಿ. ಅದನ್ನ KTCP ಕಾಯ್ದೆ 9-12 ಏನು ಅವಕಾಶ ಇದೆ, ಆಮೇಲೆ 12 ಏನು ಅವಕಾಶ ಇದೆ, ಅದನ್ನ ಏನೇನು ಇರಬೇಕು ಅನ್ನೋದೆಲ್ಲ ಇದೆ. ಅದರ ಪ್ರಕಾರ ನಾವು ತಯಾರಿಸಿ ಸರ್ಕಾರದ ಅನುಮೋದನೆಗೆ ಸಲ್ಲಿಸ್ತೀವಿ. ಸರ್ಕಾರದ ಡ್ರಾಫ್ಟ್ ಅಪ್ರೂವಲ್ ಕೊಡ್ತದೆ. ಸರ್ಕಾರ ಡ್ರಾಫ್ಟ್ ಅಪ್ರೂವಲ್ ಕೊಟ್ಟದ್ಮೇಲೆ ತಿರ್ಗಾ ಅದನ್ನ ಪಬ್ಲಿಕ್ ನೋಟಿಫಿಕೇಶನ್ ಮಾಡಿ 60 ದಿನಗಳ ಟೈಮ್ ಕೊಟ್ಟು ಪಬ್ಲಿಕ್ ಅಬ್ಜೆಕ್ಷನ್ಸ್ ಎಲ್ಲ ಕಾಲ್ ಮಾಡಿ ಅದರದ್ದು ಅಥಾರಿಟಿ ಮೀಟಿಂಗ್ ಅಲ್ಲಿ ಇಟ್ಟು ಅಥಾರಿಟಿ ಅವರು ರೆಸಲ್ಯೂಷನ್ ಮಾಡಿದ್ಮೇಲೆ ಅದನ್ನ ಮತ್ತೆ ಸರ್ಕಾರಕ್ಕೆ ನಾವು ಮರುಪರಿಶೀಲನೆಗೆ ಸಲ್ಲಿಸ್ತೀವಿ. ಸರ್ಕಾರ ಅದನ್ನೆಲ್ಲ ನೋಡಿ ತನ್ನ ಅಂತಿಮ ಅನುಮೋದನೆ ನೀಡುತ್ತದೆ. ಆ ಅಂತಿಮ ಅನುಮೋದನೆ ಕೊಟ್ಟಾಗ ಅದು ನಮ್ಮ ಆ ಜಾಗಕ್ಕೆ, ಆ ಪ್ರದೇಶಕ್ಕೆ, ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಒಂದು ಮಹಾಯೋಜನೆ ನಕ್ಷೆ. ನಾನು ಹೇಳ್ದಂಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಒಂದು ಮ್ಯಾಪ್ ಮಾಡಿದ್ರಲ್ಲ, ಅದೇ ತರ ಇದು ಒಂದು ನಮ್ಮ ಆ ಜಾಗಕ್ಕೆ ಒಂದು ಪ್ಲಾನ್ ಆಗ್ತದೆ. ಸೊ ಆ ಪ್ಲಾನ್ ನ ನಾವು ಮಾಡಿ ಸುಮ್ಮನೆ ಇಟ್ಟರೆ ಅದು ಕೆಲ್ಸಕ್ಕೆ ಬರೋಲ್ಲ.
ಸೊ ಆ ಪ್ಲಾನ್ ಅಲ್ಲಿ ಏನಿರ್ತದೆ ಅದನ್ನ ನಾವು ಅನುಷ್ಠಾನಕ್ಕೆ ತರಬೇಕು. ಅನುಷ್ಠಾನಕ್ಕೆ ತರಬೇಕು ಅಂತಂದ್ರೆ ಈಗ ಭೂಮಿಯ ಮೇಲೆ ಅನುಷ್ಠಾನ ಮಾಡಬೇಕು ಅಂದ್ರೆ ಈಗ ಒಂದು ಮನೆ ಕಟ್ಟುತ್ತಾರೆ ಅಥವಾ ಒಂದು ಲೇಔಟ್ ಮಾಡ್ತಾರೆ, ಅವಾಗ ನಿಮ್ಮ ಪ್ಲಾನ್ ಪ್ರಕಾರ ಇದೆಯಾ ಇಲ್ವ ಅನ್ನೋದನ್ನ ಅದ ಬಂದಾಗ ನಿಮ್ದು ಒಂದು ಯೋಜಿತ ಬೆಳವಣಿಗೆ ಆಗುತ್ತೆ. ಸೊ ಅದರಿಂದ ಪ್ಲಾನಿಂಗ್ ಅಥಾರಿಟಿಯಿಂದ ಎಲ್ಲ ಅಪ್ರೂವಲ್ ತಗೊಂಡು ಮಾಡಬೇಕಾಗುತ್ತೆ. ಸೊ ಈಗ ಪ್ಲಾನಿಂಗ್ ಅಥಾರಿಟಿ ಅಪ್ರೂವಲ್ ಅಂತ ಬಂದ್ರೆ ಸಾರ್ವಜನಿಕರು ಯಾವ್ಯಾವ ಉದ್ದೇಶಗಳಿಗಾಗಿ ಅವರು ಪರ್ಮಿಷನ್ ತಗೊಳ್ಬೇಕಾಗ್ತಾ ಬರಬಹುದು ಮುಂದಿನ ದಿನಗಳಲ್ಲಿ ಅಂತ? ಈಗ ಪ್ಲಾನಿಂಗ್ ಅಥಾರಿಟಿ ಉದ್ದೇಶನೇ ಒಂದು ಯೋಜಿತ ಬೆಳವಣಿಗೆ ಆಗಬೇಕು ಅನ್ನೋದು ಒಂದು ಉದ್ದೇಶ. ಸೊ ಯೋಜಿತ ಬೆಳವಣಿಗೆ ಆಗಬೇಕು ಅಂದರೆ ಸಾರ್ವಜನಿಕರ ಸಹಕಾರನೂ ಅತ್ಯಂತ ಅವಶ್ಯಕ ಇದರಲ್ಲಿ. ಏನಾಗುತ್ತೆ, ಈಗ ನಾವು ಮಹಾಯೋಜನೆ ಮಾಡಿ ಇಟ್ಟಿದ್ದೀವಿ, ನೀವು ನಿಮ್ಮ ಪಾಡಿಗೆ ನೀವು ಮಾಡಿದ್ರೆ ಅವಾಗ ಅದು ಸಫಲತೆ ಕಾಣೋದಿಲ್ಲ, ಅದು ಕಾಯ್ದೆ ಉಲ್ಲಂಘನೆ ಆಗ್ತದೆ, ಅದು ಕಾಯ್ದೆ ಉಲ್ಲಂಘನೆ ಆಗಬಾರ್ದು. ಅದರಿಂದ ಯಾವ ಸಾರ್ವಜನಿಕರು ಏನೇ ಒಂದು ನಿವೇಶನ ಖರೀದಿ ಮಾಡ್ತಾರೆ ಅಂತಂದರೆ ಅದು ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಆಗಿದೆಯಾ ಅನ್ನೋದನ್ನು ಪರಿಶೀಲಿಸ್ಕೊಳ್ಬೇಕಾಗ್ತದೆ. ಅದು ಪರಿಶೀಲಿಸ್ಕೊಂಡಾಗ ಏನಾಗುತ್ತೆ, ಅವ್ರಿಗೂ ಮುಂದೆ ಯಾವುದೇ ರೀತಿಯ ಕಾನೂನು ತೊಡಕುಗಳಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ತಗೊಳ್ಳದೆ ಗ್ರಾಮ ಪಂಚಾಯತಿಯವರೇ ಅಪ್ರೂವಲ್ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ ಅವ್ರಿಗೆ ಅದು ಅನಧಿಕೃತ, ಫಸ್ಟ್ ಅದು ಮಾಡೋದೇ ತಪ್ಪು. ಅದಾದಮೇಲೆ ನಿಮಗೆ ಖಾತೆಗಳಾಗೋದಿಲ್ಲ, ಈ ಖಾತೆ ಆಗೋದಿಲ್ಲ, ಮತ್ತೆ ಬ್ಯಾಂಕ್ ಲೋನ್ ಸಿಗೋದಿಲ್ಲ, ಇದೆಲ್ಲ ಆಗ್ತದೆ. ಸೊ ಇದೆಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಸಾರ್ವಜನಿಕರಿಗೆ ಈ ಮೂಲಕ ನಾನು ತಿಳಿಸೋದೇನು ಅಂದರೆ, ಯೋಜನಾ ಪ್ರಾಧಿಕಾರ ರಚನೆ ಆಗಿರೋದ್ರಿಂದ ಯಾವುದೇ ವಿನ್ಯಾಸ ನಕ್ಷೆ ಅನುಮೋದನೆ ಇಲ್ಲದಂತಹ ಬಡಾವಣೆಗಳಲ್ಲಿ ನಿವೇಶನ ಖರೀದಿ ಮಾಡಿ ನಾಳೆ ತೊಂದರೆ ಈಡಾಗಬಾರ್ದು ಅಂತ ನನ್ನ ಒಂದು ಅವರಲ್ಲಿ ಮನವಿ ಮಾಡ್ತೀನಿ. ಸೊ ನಾನು ಆಗ್ಲೇ ಹೇಳಿದೆ, ನಗರೀಕರಣ ಅಂದಿದ ತಕ್ಷಣ ಒಂದ್ ರೀತಿ ನಾವು ಲೋಕಲ್ ಟು ಗ್ಲೋಬಲ್, ಆ ಗ್ಲೋಬಲ್ ಮಟ್ಟಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವಂತ ಬೆಳವಣಿಗೆಗಳು ಆಗಬೇಕು ಅಂತ. ಸೊ ಆ ಕುರಿತಂತೆ ಒಂದು ಪ್ರಶ್ನೆಯನ್ನ ನಾನು ಕೇಳಕ್ ಇಷ್ಟಪಡ್ತೀನಿ. ಸರ್, ಯೂಶ್ವಲಿ ಜನಗಳಿಗೆ ಏನ್ ಭಯ ಇರುತ್ತೆ ಅಂದ್ರೆ ಅವ್ರ ಜಾಗನ ಅಕ್ವೈರ್ ಮಾಡ್ಕೊಳ್ತಾ ಇದಾರೆ ಅಂದಾಗ, ಸೊ ನಮಗೆ ನೆಕ್ಸ್ಟ್ ಏನು ಫ್ಯೂಚರ್ ಲೈಫ್ ಅನ್ನೋದಿರುತ್ತೆ. ಸೊ ಈ ಎಲ್ಲಾ ಪ್ರಾಜೆಕ್ಟ್ಸ್ಗಳು ಜನರ ಲೈಫ್ಗೆ ಯಾವ ರೀತಿ ಸಹಕಾರಿ ಆಗುತ್ತೆ ಅಂತ, ಒಂದು ಜಾಬ್ಗಳನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ ಹೌದು, ಸೊ ಜನಕ್ಕೆ ಭಯ ಬಂದೇ ಬರುತ್ತೆ ಯಾವುದೋ ಒಂದು ಇಂಡಸ್ಟ್ರಿ ಬರುತ್ತೆ ಅಂದಾಗ, ಯಾವುದೋ ಒಂದು ಪ್ರಾಜೆಕ್ಟ್ ಬರುತ್ತೆ ಅಂದಾಗ. ಸೊ ಈ ವಿಷಯಕ್ಕೆ ಜನಕ್ಕೆ ಏನ್ ಹೇಳೋಕೆ ಇಷ್ಟಪಡ್ತಿದ್ದೀರಾ? ವಾಟ್ ಇಸ್ ದ ಮೈನ್ ಇಂಟೆನ್ಷನ್? ನೀವು ಆಗ್ಲೇ ಹೇಳಿದಂಥದ್ದು ಹೌದು, ಸರ್ಕಾರದಿಂದ ಬರುವಂತ ಇಂಟೆನ್ಷನ್ಸ್ಗಳು ಮತ್ತು ಅದರಿಂದ ಆಗ್ತಾ ಇರುವಂತ ಪ್ರಾಜೆಕ್ಟ್ಸ್ಗಳ ಡೀಟೇಲ್ಸ್ ಗಳನ್ನ ಕೊಟ್ರಿ. ಬಟ್ ಜನಗಳ ಆಂಗಲ್ ನಲ್ಲಿ ನೋಡಿದಾಗ ಅವರಿಗೆ ಸಹಜವಾಗಿ ಒಂದು ಭಯ ಅನ್ನೋದೇ ಇರುತ್ತೆ, ಅದನ್ನು ಯಾವ ರೀತಿ ಕ್ಲಾರಿಫೈ ಮಾಡೋಕೆ ಇಷ್ಟಪಡ್ತೀರಾ? ಈಗ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದು ಟೌನ್ಶಿಪ್ ಅನ್ನೋದನ್ನ KDB ಅವರು ಲ್ಯಾಂಡ್ ಅಕ್ವಿಷನ್ ಮಾಡಿ ಮಾಡ್ತಾ ಇರೋದ್ರಿಂದ ಆ ಲ್ಯಾಂಡ್ ಅಕ್ವಿಷನ್ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ನೀಡೋಕೆ ಆಗೋದಿಲ್ಲ. ಅದಕ್ಕೆ ಏನು ಕಾಂಪನ್ಸೇಷನ್ ಏನು ಕೊಡಬೇಕು ಅದನ್ನು ಅವರು ಈಗ ಲೇಟೆಸ್ಟ್ ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ ಏನಿದೆ 2013, ಅದ್ರ ಪ್ರಕಾರ ಅವ್ರಿಗೆ ಎಲ್ಲ ಸೌಲಭ್ಯಗಳು ಸಿಗುತ್ತೆ, ಕಾಂಪನ್ಸೇಷನ್ ಸಿಗುತ್ತೆ. ಸೊ ಇದನ್ನ ಹೆಚ್ಚಿನ ಮಾಹಿತಿನ ನಾವು KDB ಅಧಿಕಾರಿಗಳಿಂದ ಪಡಿಬೇಕಾಗುತ್ತೆ. ಸೊ ಜನಗಳೇನು ಆತಂಕ ಪಡೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ತೀರಾ? ಓಕೆ, ಇನ್ನು ನಾನು ಕಾಯ್ದೆ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ, ಯಾವ ಕಾಯ್ದೆ ಬಗ್ಗೆ ಆಗ್ಲೇ ಮಾತನಾಡ್ತಾ ಇದ್ರಿ ಬಹುಶಃ ನೀವು ಕಾಯ್ದೆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ KTCP ಆಕ್ಟ್ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ಈಗ KTCP ಆಕ್ಟ್ ಅಂತಂದ್ರೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ. ಈ ಕಾಯ್ದೆ ಯಾಕೆ ಮಾಡಿದ್ದಾರೆ ಅಂದ್ರೆ, ಇದು 1961 ಅಂದ್ರೆ 1963 ಇದು ಚಾಲ್ತಿಗೆ ಬಂತು. ಆ ಚಾಲ್ತಿ ಬಂದಾಗ ಈಗ ನಮ್ಮ ಯಾವುದೇ ಒಂದು ಗ್ರಾಮ ಅಥವಾ ಒಂದು ಸಿಟಿ, ಯಾವುದೇ ಒಂದು ಟೌನು, ಅದಕ್ಕೆ ಪ್ಲಾನಿಂಗ್ ಇಲ್ಲದೆ ಅದರ ಪಾಡಿಗೆ ಅದು ಬೆಳೆಯಕ್ ಬಿಟ್ರೆ ಅದೇನಾಗುತ್ತೆ, ಸ್ಲಮ್ಸ್ ಆಗುತ್ತೆ. ಸೊ ನಿಮ್ಗೆ ರಸ್ತೆಗಳಿರಲ್ಲ, ಸರಿಯಾದ ರಸ್ತೆಗಳಿರಲ್ಲ, ನೀರಿಲ್ಲ, ಮೂಲಭೂತ ಸೌಕರ್ಯ ಇರಲ್ಲ, ವಾಟರ್ ಸಪ್ಲೈ, ಡ್ರೈನೇಜು, ಈ ಎಲೆಕ್ಟ್ರಿಸಿಟಿ ಎಲ್ಲಾನು ನಿಮ್ದು ಪ್ಲಾನ್ಡ್ ಆಗಿ ಬರೋದಿಲ್ಲ. ಇಷ್ಟ ಬಂದಂಗೆ ಅವ್ರವ್ರ ಇಷ್ಟ ಬಂದಂಗೆ ಊರು ಬೆಳೆದ್ರೆ ಆ ಊರು ಯಾವ ರೀತಿ ಇರ್ಬೋದು ನೀವು ಊಹೆ ಮಾಡಿ. ಆ ಊರು ಹೆಂಗಿರುತ್ತೆ ಅಂದ್ರೆ ಒಂದು ಸ್ಲಮ್ ತರ ಇರುತ್ತೆ. ಸೊ ಅದನ್ನ ಸರ್ಕಾರ ಮನಗೊಂಡು ಒಂದು ಕಾಯ್ದೆ ತಂದು 1961 ಕಾಯ್ದೆ ರೂಪ ಮಾಡಿ 1963 ಇದು ಚಾಲ್ತಿಗೆ ಬಂದಿದೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಪ್ಲಾನಿಂಗ್ ಅಥಾರಿಟಿಸ್ನ ಡಿಕ್ಲೇರ್ ಮಾಡಿದೆ. ಅದೇ ರೀತಿ ಈಗ ಈ ಟೌನ್ಶಿಪ್ ಬರೋದ್ರಿಂದ, ಟೌನ್ಶಿಪ್ ಸುತ್ತಮುತ್ತ ಬೆಳವಣಿಗೆ ಬರೋದ್ರಿಂದ ಈ KTCP ಕಾಯ್ದೆ 4A ಅಲ್ಲಿ ಇದನ್ನ ಲೋಕಲ್ ಪ್ಲಾನಿಂಗ್ ಅಥಾರಿಟಿನ ಡಿಕ್ಲೇರ್ ಮಾಡಿದ್ದಾರೆ. ಓಕೆ ಸರ್, ಸರ್ ಕೊನೆಯದಾಗಿ ಈಗ ಹೇಳೋದಾಯ್ತು ಅಂದ್ರೆ ವೀಕ್ಷಕರಿಗೆ ಮತ್ತು ಯೂಶುವಲಿ ಇಂಡಸ್ಟ್ರಿಯಲ್ ಕಾರಿಡಾರ್ಗಳ ಬಗ್ಗೆ, ಸೊ ಈ ತರದ ಒಂದು ಡೆವಲಪ್ಮೆಂಟ್ ನಮಗೆ ಒಳ್ಳೇದು ಅಂತ ಏನಾದ್ರೂ ಲಾಸ್ಟ್ ಕನ್ಕ್ಲೂಡಿಂಗ್ ವರ್ಡ್ಸ್ ಏನಾದ್ರು ಹೇಳೋದಾಯ್ತು ಅಂದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಓವರ್ಆಲ್ ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ಬೋದು ಅಥವಾ ನೀವು ಪ್ಲಾನಿಂಗ್ ಅಥಾರಿಟಿ ಪ್ಲಾನ್ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಅದರ ಅಂಡರ್ನಲ್ಲಿ ಆ ಒಂದು ಯೋಜನೆಯಲ್ಲಿ ಸಾಕಷ್ಟು ಒಂದು ವಿಭಾಗಗಳಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀರಾ. ಸೊ ಓವರ್ಆಲ್ ಕನ್ಕ್ಲೂಡಿವ್ ಆಗಿ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್? ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು,
ಕೈಗಾರಿಕೀಕರಣ ಅಥವಾ ಇಂಡಸ್ಟ್ರಿಯಲೈಸೇಷನ್, ಅದು ಆಮೇಲೆ ಕಾಂಪಿಟೇಟಿವ್ನೆಸ್, ಗ್ಲೋಬಲ್ ಕಾಂಪಿಟೇಟಿವ್ನೆಸ್, ಇವೆರಡನ್ನು ಅಚೀವ್ ಮಾಡಲಿಕ್ಕೋಸ್ಕರನೇ ಕೇಂದ್ರ ಸರ್ಕಾರದವರು ಈ ಥರ ಒಂದು ಯೋಜನೆ ಮಾಡಿರೋದು. ಈ ಯೋಜನೆ ಉದ್ಯೋಗ ಸೃಷ್ಟಿ ಮತ್ತು ಜನರ ಆರ್ಥಿಕ ಬೆಳವಣಿಗೆ ಆಗುತ್ತದೆ, ಮತ್ತು ಏನಂತಾರೆ ಪರ್ ಕ್ಯಾಪಿಟಾ ಇನ್ಕಮ್ ಎಲ್ಲ ಜಾಸ್ತಿ ಆಗುತ್ತೆ, ಆಮೇಲೆ ಜಿ ಡಿ ಪಿ ಜಾಸ್ತಿ ಆಗುತ್ತೆ. ಇದೊಂದು ಒಳ್ಳೆಯ ಯೋಜನೆ ಅಂತ ನಾನು ಭಾವಿಸ್ತೀನಿ. ಓಕೆ ಸರ್, ಇವತ್ತಿನ ದಿನ ಸೊ ಪರ್ಟಿಕ್ಯುಲರ್ಲಿ ನಾವು ನೋಡಿದ್ರೆ ಚೆನ್ನೈ ಬ್ಯಾಂಗ್ಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಕುರಿತಂತೆ, ಸೊ ನಮ್ಮ ಕೇಂದ್ರದಿಂದ ಬರ್ತಿರುವಂಥ ಕಾರಿಡಾರ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ, ಜೊತೆಗೆ ನಿಮ್ಮ ಪ್ಲಾನಿಂಗ್ ಅಥಾರಿಟಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೆ, ಆ್ಯಂಡ್ ಚೆನ್ನೈ ಬ್ಯಾಂಗ್ಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದಿದ ತಕ್ಷಣ ಸೊ ತುಮಕೂರಿಗೆ ಹೇಗೆ ನಂಟು, ಜೊತೆಗೆ ತುಮಕೂರಿನಲ್ಲಿ ಯಾವೆಲ್ಲ ಜಾಗಗಳು ಅಕ್ವೈರ್ ಆಗುತ್ತೆ, ಅದರ ಜೊತೆಗೆ ಅವ್ರಿಗೆ ಕಾಂಪನ್ಸೇಷನ್ಗಳು ಕೂಡ ಸಿಗುತ್ತೆ. ಇನ್ನು ಅಕ್ವೈರ್ ಕಾಂಪನ್ಸೇಷನನ್ನು ಹೊರತುಪಡಿಸಿದ್ರೆ ನಗರೀಕರಣ ಅಂತ ನೋಡೋದಾದರೆ, ಟೌನ್ಶಿಪ್ ಅಂತ ಹೇಳೋದಾಯಿತು ಅಂದರೆ ಯಾವ ರೀತಿ ಜನರಿಗೆ ಅನುಕೂಲ ಆಗುತ್ತೆ, ಉದ್ಯೋಗ ಸೃಷ್ಟಿ ಹೇಗಾಗುತ್ತೆ ಅಂತ ತಿಳ್ಕೊಂಡ್ರಲ್ಲ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಸದಾ ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. Thank you.